Hello students, MCOM ಗೆ ಥರ್ಡ್ ಸೆಮಿಸ್ಟರ್ MCOM ಗೆ ಕಾರ್ಪೊರೇಟ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಲ್ಲಿ ಲಾಸ್ಟ್ ಚಾಪ್ಟರ್ ಅಲ್ಲಿ ಓಕೆನಾ ನಮಗೆ ಒಂದು ಚಾಪ್ಟರ್ ಇದೆ ಅದನ್ನೇ ಇನ್ಫ್ಲೇಷನ್ ಅಕೌಂಟಿಂಗ್ ಅಂತ ಹೇಳಿ ಸಿ ಇನ್ಫ್ಲೇಷನ್ ಅಕೌಂಟ್ ಗೆ ಇನ್ನೊಂದು ಹೆಸರು ಜನರಲ್ ಪ್ರೈಸ್ ಲೆವೆಲ್ ಚೇಂಜಸ್ ಅಕೌಂಟಿಂಗ್ ಅಂತ ಹೇಳಿ ಅಥವಾ ಪ್ರೈಸ್ ಲೆವೆಲ್ ಚೇಂಜಸ್ ಅಕೌಂಟಿಂಗ್ ಅಂತ ಹೇಳಿ ಸರ್ ಏನಿದು ಪ್ರೈಸ್ ಲೆವೆಲ್ ಚೇಂಜಸ್ ಇನ್ ಅಕೌಂಟಿಂಗ್ ಇನ್ಫ್ಲೇಷನ್ ಅಂದ್ರೆ ಇನ್ಫ್ಲೇಷನ್ ಅಂತ ಹೇಳಿದ್ರೆ ಇಫ್ ದೇರ್ ಇಸ್ ಎ ಕಂಟಿನ್ಯೂಸ್ ಇನ್ಕ್ರೀಸ್ ಇನ್ ದ ಪ್ರೈಸಸ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇಫ್ ದೇರ್ ಇಸ್ ಎ ಕಂಟಿನ್ಯೂಸ್ ಆಗಿ ವಸ್ತುಗಳ ಮತ್ತು ಸೇವೆಗಳ ಬೆಲೆಗಳು ಏನಾಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಓಕೆನಾ ಅಂತ ಒಂದು ಸಿಚುಯೇಷನ್ ಅನ್ನ ಮಾರ್ಕೆಟ್ ಅಲ್ಲಿ ನಾವು ಇನ್ಫ್ಲೇಷನ್ ಸಿಚುಯೇಷನ್ ಅಂತ ಹೇಳ್ತೀವಿ ಇವತ್ತು ನಾವು ಜನರಲ್ ಆಗಿ ಮಾತಾಡೋದಂದ್ರೆ ಪ್ರತಿ ಒಂದು ಅವಶ್ಯಕ ವಸ್ತುಗಳು ಅನವಶ್ಯಕವಾಗಿರುವ ವಸ್ತುಗಳು ಪ್ರತಿ ಒಂದು ವಸ್ತುಗಳ ಬೆಲೆ ಕೂಡ ಏನಾಗ್ತಾ ಇದೆ ದಿನೇ ದಿನ ಏನಾಗ್ತಾ ಇದೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಕರೆಕ್ಟಾ ಸೊ ಅಂದ್ರೆ ಪ್ರತಿ ದಿನ ಚೇಂಜಸ್ ಆಗ್ತಾ ಇದೆ ಪ್ರತಿ ವರ್ಷ ಚೇಂಜಸ್ ಆಗ್ತಾ ಇದೆ ಹಾಗಾದ್ರೆ ನಾವು ಆಸ್ ಎ ಬಿಸ್ನೆಸ್ ಮ್ಯಾನ್ ನಾವು ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನ ಪ್ರಿಪೇರ್ ಮಾಡಿರ್ತೀವಿ ಆ ಬರ್ತಿ ಪ್ರಿಪೇರ್ ಮಾಡಿರ್ತಕ್ಕಂತಹ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪ್ರಾಫಿಟ್ ಸರಿಯಾಗಿ ಕಂಡಿಡಿದೀವಾ ಇಲ್ವಾ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತಹ ಅಸೆಟ್ಸ್ ಇವತ್ತಿನ ಬೆಲೆಗೆ ತೋರಿಸ್ತಾ ಇದೆಯಾ ಇಲ್ವಾ ಕರೆಂಟ್ ಪ್ರೈಸಸ್ ಅಲ್ಲಿ ಏನದೋ ಇವತ್ತಿನ ಬೆಲೆಗೆ ತೋರಿಸ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕು ಈಗ ನಾನು ಬಿಲ್ಡಿಂಗ್ ಅನ್ನು ಪರ್ಚೇಸ್ ಮಾಡಿದ್ದೀನಿ ಯಾವತ್ತು ಜನವರಿ 1st ಅಲ್ಲಿ ಪರ್ಚೇಸ್ ಮಾಡಿದ್ದೀನಿ 50,000 ರುಪೀಸ್ ಪರ್ಚೇಸ್ ಮಾಡಿದ್ದೀನಿ ನೋಡಿ ಜನವರಿ 1st 50,000 ಪರ್ಚೇಸ್ ಮಾಡಿರ್ತೀನಿ ಎಂಡ್ ಆಫ್ ದ ಇಯರ್ 31st ಆಫ್ ಡಿಸೆಂಬರ್ ಅಲ್ಲಿ 50,000 ರೂಪಾಯಿ ಮಿಷನ್ ಅಲ್ಲಿ ಡಿಪ್ರಿಸಿಯೇಷನ್ ಆಗುತ್ತೆ ಅದ್ರ ಬೆಲೆ ಏನೋ ಒಂದು ಕಡಿಮೆ ಏನೋ ಆಗಿರುತ್ತೆ ಆದ್ರೆ ನಾವು 50,000 ರೂಪಾಯಿ ಇನ್ವೆಸ್ಟ್ಮೆಂಟ್ ನಾವು ಮೊದಲನೇ ವರ್ಷದಲ್ಲಿ ಬಿಗಿನಿಂಗ್ ಆಫ್ ದ ಇಯರ್ ಅಲ್ಲಿ ಮಾಡಿದಾಗ 50 ರೂಪಾಯಿ ವಸ್ತುವಿನ ಬೆಲೆ ಎಂಡ್ ಆಫ್ ದ ಇಯರ್ ಅಲ್ಲಿ 50,000 ಇರುತ್ತಾ ಅದಕ್ಕಿಂತಲೂ ಜಾಸ್ತಿ ಆಗಿರುತ್ತೆ ಅಂದ್ರೆ ನಾನು ಹೇಳ್ತಕ್ಕಂಥದ್ದು ಪ್ರತಿ ಒಂದು ಇದೇ ತರದ್ದೆ ಲ್ಯಾಂಡ್ ಬಿಲ್ಡಿಂಗ್ ಸ್ಟಾಕ್ ಪ್ರತಿ ಒಂದು ಕೂಡ ಅಷ್ಟೇ ಏನಾಗ್ತಾ ಇರ್ತದೆ ನಾವು ಯಾವುದೋ ಒಂದು ಏನೋ ಹಿಂದೆ ಆಗಿರ್ತಕ್ಕಂಥ ಬೆಲೆನಲ್ಲಿ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಹೇಳ್ತೀವಿ ಈಗ ನಾನು ಪರ್ಚೇಸ್ ಮಾಡಿದಾಗ ಪರ್ಚೇಸ್ ಮಾಡಿದ್ಮೇಲೆ ತಾನೇ ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳೋದು ಅಂದ್ರೆ ಪರ್ಚೇಸ್ ಮಾಡ್ಕೊಂಡು ಆದ್ಮೇಲೆ ಬರ್ಕೊಂಡಿರೋದನ್ನ ಹಿಸ್ಟಾರಿಕಲ್ ಕಾಸ್ಟ್ ಅಂತ ಹೇಳ್ತೀವಿ ಆದ್ರೆ ಆವಾಗ ಅದ್ರ ಬೆಲೆ ಅಷ್ಟಾದ್ರೆ ಇವತ್ತು ಎಷ್ಟು ಅಂತ ಕಂಡುಹಿಡಿಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಗೋಲ್ಡ್ ರಿಂಗ್ ಇದೆ ಈ ಗೋಲ್ಡ್ ರಿಂಗ್ ನಾನು ಪರ್ಚೇಸ್ ಮಾಡಿದಾಗ ಅದರದ್ದು ಇದ್ರ ಬೆಲೆ ಬಂದು 25,000 ರೂಪಾಯಿ ಇತ್ತು 25,000 ರೂಪಾಯಿ ಪರ್ಚೇಸ್ ಮಾಡಿದಾಗ 25,000 ರೂಪಾಯಿ ಬೆಲೆ ಆವಾಗ ಬೆಲೆ 100 ರೂಪಾಯಿ ಇತ್ತು 100 ರೂಪಾಯಿ ಇತ್ತು ಅದ್ರ ಬೆಲೆ ಇವತ್ತೇನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಅಂದ್ರೆ ರೇಟ್ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರ್ತದೆ ಅಂದ್ರೆ ಜನರಲ್ ಪ್ರೈಸ್ ಲೆವೆಲ್ ಇಂಡೆಕ್ಸ್ ಏನಂತ ಹೇಳ್ತೀವಿ ಜನರಲ್ ಪ್ರೈಸ್ ಲೆವೆಲ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದನ್ನ ಇನ್ಫ್ಲೇಷನ್ ಇಂಡೆಕ್ಸ್ ಅಂತ ಕರಿತೀವಿ ಆ ಇನ್ಫ್ಲೇಷನ್ ಇಂಡೆಕ್ಸ್ ಜಾಸ್ತಿ ಆಗ್ತಾ ಇರ್ತದೆ ನಾನು ನನ್ನ ಬಿಸ್ನೆಸ್ ನಲ್ಲಿ ಸರಿಯಾಗಿರ್ತಕ್ಕಂತ ಪ್ರಾಫಿಟ್ ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಾನು ಇನ್ಫ್ಲೇಷನ್ ಅಕೌಂಟಿಂಗ್ ಅನ್ನ ಏನ್ ಮಾಡ್ತೀನಿ ಆ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಕೊಳ್ತೀನಿ ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಇನ್ಫ್ಲೇಷನ್ ಅಕೌಂಟಿಂಗ್ ಇಟ್ ಈಸ್ ಎ ಟೆಕ್ನಿಕ್ ಪ್ರಿಪೇರಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಸಿ ಇಟ್ ಈಸ್ ಎ ಟೆಕ್ನಿಕ್ ಆಫ್ ಪ್ರಿಪೇರಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅಂದ್ರೆ ಏನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ವೇರ್ ದ ಜನರಲ್ ಪ್ರೈಸ್ ಲೆವೆಲ್ ಚೇಂಜಸ್ ಆರ್ ರಿಫ್ಲೆಕ್ಟೆಡ್ ಜನರಲ್ ಪ್ರೈಸ್ ಲೆವೆಲ್ ಏನ್ ಇನ್ಫ್ಲೇಷನ್ ಇಂಡೆಕ್ಸ್ ಏನಾಗಿದೆ ಅದರ ಚೇಂಜಸ್ ನಿನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ನಿನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಆ ಚೇಂಜ್ ಆಗಿರ್ತಕ್ಕಂತ ಬೆಲೆನ ರಿಫ್ಲೆಕ್ಟ್ ಆಗಿದೆಯಾ ಇಲ್ವಾ ಅಂತ ತೋರಿಸ್ತಕ್ಕಂಥದ್ದನ್ನ ಎಂತ ಅಕೌಂಟಿಂಗ್ ಅಂತ ಹೇಳ್ತೀವಿ ಇನ್ಫ್ಲೇಷನರಿ ಅಕೌಂಟಿಂಗ್ ಅಂತ ಹೇಳ್ತೀವಿ ಸೊ ದಟ್ ಆ ಪ್ರೈಸ್ ಲೆವೆಲ್ ಚೇಂಜಸ್ ಆಗಿರ್ತಕ್ಕಂತ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಂದ ನಿನ್ನ ಬಿಸ್ನೆಸ್ ಟ್ರೂ ಮತ್ತೆ ಫೇರ್ ವ್ಯೂ ಆಫ್ ಬಿಸ್ನೆಸ್ ಕ್ಯಾನ್ ಬಿ ಅಸೆಸ್ಡ್ ಸರಿಯಾಗಿರ್ತಕ್ಕಂತಹ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇವತ್ತಿನ ಬೆಲೆ ಏನಿದೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ಅದನ್ನ ನಾವು ಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಯಾರೇ ಪ್ರೆಸೆಂಟ್ ಮಾಡಬೇಕು ನಮ್ಮ ಬಿಸ್ನೆಸ್ ನ ಮೇಲೆ ಯಾರ್ಯಾರು ಅವಲಂಬನೆ ಹೊಂದಿರ್ತಾರೆ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ ಅದು ಶೇರ್ ಹೋಲ್ಡರ್ಸ್ ಆಗಿರ್ಬೋದು ಓನರ್ಸ್ ಆಗಿರ್ಬೋದು ಮ್ಯಾನೇಜ್ಮೆಂಟ್ ಆಗ್ಬೋದು ಗವರ್ಮೆಂಟ್ ಆಗ್ಬೋದು ಹೌದಾ ಇವರೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ಸರಿಯಾಗಿರ್ತಕ್ಕಂತ ಒಂದು ಇನ್ಫಾರ್ಮೇಶನ್ ಅನ್ನ ಮಾಹಿತಿಯನ್ನ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಹಿತಿಯನ್ನ ಕೊಟ್ಟಂಗ ಆಗುತ್ತೆ ಓಕೆನಾ ಸೊ ದಿಸ್ ಇಸ್ ಅಬೌಟ್ ಮೀನಿಂಗ್ ಆರ್ ಡೆಫಿನೇಷನ್ ಆಫ್ ಇನ್ಫ್ಲೇಷನ್ ಅಕೌಂಟಿಂಗ್
ಎರಡನೇದು ವಾಟ್ ಆರ್ ದಿ ಮೆರಿಟ್ಸ್ ಏನಕ್ಕೆ ನಾವು ಇನ್ಫ್ಲೇಷನ್ ಅಕೌಂಟಿಂಗ್ ನ ಮಾಡಬೇಕು ಅದರ ಉಪಯೋಗ ಏನು ವಾಟ್ ಆರ್ ದಿ ಮೆರಿಟ್ಸ್ ಅಂತ ಹೇಳಿದ್ರೆ ಅನಲೈಸಿಂಗ್ ದ ಕರೆಕ್ಟ್ ಪ್ರಾಫಿಟ್ಸ್ ಆರ್ ಲಾಸಸ್ ನಾವು ಸರಿಯಾಗಿರ್ತಕ್ಕಂತಹ ಪ್ರಾಫಿಟ್ಸ್ ಅಥವಾ ಲಾಸಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಇನ್ಫ್ಲೇಷನ್ ಅಕೌಂಟಿಂಗ್ ಯೂಸ್ ಆಗುತ್ತೆ ಹಾಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಟು ನೋ ದ ಕರೆಕ್ಟ್ ಅಮೌಂಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಕೂಡ ಇನ್ಫ್ಲೇಷನರಿ ಅಕೌಂಟಿಂಗ್ ಯೂಸ್ ಆಗುತ್ತೆ ಕರೆಕ್ಟ್ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ನಾನು ಯಾವತ್ತ ಪರ್ಚೇಸ್ ಮಾಡಿರ್ತೀನಿ ಅಸೆಟ್ ನ ಅದರ ಆವತ್ತಿನ ಬೆಲೆ ಎಷ್ಟಿತ್ತೋ ಗೊತ್ತಿಲ್ಲ ಸೊ ಅದರ ಬೆಲೆಯನ್ನ ಇವತ್ತಿನ ಬೆಲೆಗೆ ನಾವು ಕನ್ವರ್ಟ್ ಮಾಡಿ ಇವತ್ತಿನ ಬೆಲೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೇನೆ ಲಯಬಿಲಿಟಿ ಕೂಡ ಅಷ್ಟೇ ಓಕೆನಾ ನಾವು ಸಾಲ ತಗೊಂಡಾಗ 10,000 ಸಾಲ ತಗೊಂಡಿರ್ತೀವಿ ವಾಪಸ್ ಮಾಡಬೇಕಾದ್ರೆ 10,000 ಕೊಡ್ತೀವಿ ಕರೆಕ್ಟಾ ಜಾಸ್ತಿ ಕೊಡ್ತೀವ ನೀವು ಕೊಡೋದಿಲ್ಲ ಇಂಟ್ರೆಸ್ಟ್ ಅದ್ ಬೇರೆ ವಿಚಾರ ಈಗ 10,000 ಸಾಲ ತಗೊಂಡಿರ್ತೀನಿ 10,000 ನಿಮ್ಗೆ ವಾಪಸ್ ಮಾಡ್ತೀನಿ ದೇರ್ ಇಸ್ ನೋ ಚೇಂಜ್ ಅಲ್ವಾ ಆದ್ರೆ ನಾನು ಸಾಲ ತಗೊಂಡಾಗ 10,000 ರೂಪಾಯಿ ಓಕೆ ಅವತ್ತಿನ ಬೆಲೆ 100 ರೂಪಾಯಿ 100 ರೂಪಾಯಿ ಇತ್ತು ನಾನು ವಾಪಸ್ ಮಾಡಬೇಕಾದ್ರೆ ಒಂದ್ ವರ್ಷ ಆದ್ಮೇಲೆ ವಾಪಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೋ ಅಥವಾ ಒಂದ್ ವರ್ಷದ ಒಳಗಡೆ ಒಂದ್ ವರ್ಷದ ಆದ್ಮೇಲೆ ಮಾಡ್ತಾ ಇದ್ದೀನಿ ಅಂತ ಇಟ್ಕೋ 100 ರೂಪಾಯಿ ಬೆಲೆ ಅವತ್ತು 100 ರೂಪಾಯಿ ಇತ್ತು ಅದೇ 100 ರೂಪಾಯಿ ಬೆಲೆ ಇವತ್ತು ಎಷ್ಟಿರುತ್ತೆ 110 ರೂಪಾಯಿ ಆಗಿರ್ಬೋದು ಹಾಗಾದ್ರೆ ನಾನು 10,000 ರೂಪಾಯಿ ಅಲ್ಲ ಕೊಡ್ಬೇಕಾಗಿರೋದು ಎಷ್ಟು ಕೊಡ್ಬೇಕು 11,000 ರೂಪಾಯಿ ಕೊಡ್ಬೇಕಾಗುತ್ತೆ ನಿಮ್ಗೆ ಯಾಕೆ ಅಂದ್ರೆ ದ ಪ್ರೈಸ್ ಲೆವೆಲ್ ಚೇಂಜಸ್ ಓಕೆನಾ ಪ್ರೈಸ್ ಲೆವೆಲ್ ಚೇಂಜಸ್ ಅದನ್ನೇ ಹೀಗೆ ಅಸೆಟ್ಸ್ ಲಯಬಿಲಿಟೀಸ್ ಏನ್ ಕರೆಕ್ಟ್ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟ್ ವಾಟ್ ಆರ್ ದಿ ಮೆಥಡ್ಸ್ ಆಫ್ ಏನು ಇನ್ಫ್ಲೇಷನ್ ಅಕೌಂಟಿಂಗ್ ದೇರ್ ಆರ್ ಓನ್ಲಿ ಟೂ ಮೆಥಡ್ಸ್ ಆಗುತ್ತೆ ಒಂದನ್ನ ಸಿಪಿಪಿ ಮೆಥಡ್ ಅಂತ ಹೇಳ್ತೀವಿ ಅಂದ್ರೆ ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಂತ ಹೇಳ್ತೀವಿ ಇದನ್ನ ಜನರಲ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಂತ ಹೇಳ್ತೀವಿ ಸಿಪಿಪಿ ಅಥವಾ ಜಿಪಿಪಿ ಎರಡು ಒಂದೇ ಎರಡನೇದು ಕರೆಂಟ್ ಕಾಸ್ಟ್ ಅಕೌಂಟಿಂಗ್ ಮೆಥಡ್ ಓಕೆನಾ ನಮ್ಗೆ ಮೋಸ್ಟ್ಲಿ ಪ್ರಾಬ್ಲಮ್ಸ್ ಬರ್ತಕ್ಕಂಥದ್ದು ಯಾವಾಗ್ಲೂ ಕರೆಂಟ್ ಪರ್ಚೇಸಿಂಗ್ ಪವರ್ ಬರುತ್ತೆ ಏನ್ ಬರುತ್ತೆ ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್ ಬರುತ್ತೆ ಈ ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಲ್ಲಿ ನಾವು ಈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಾದ್ರೆ ಒಟ್ಟು ನಮಗೆ 7 ಸ್ಟೆಪ್ಸ್ ಬರುತ್ತೆ ಇದು ಥಿಯರಿಗೂ ಕೂಡ ಯೂಸ್ ಆಗುತ್ತೆ ಓಕೆನಾ ವಾಟ್ ಆರ್ ದಿ ಸ್ಟೆಪ್ಸ್ ಇನ್ವಾಲ್ವ್ ಇನ್ ಪ್ರಿಪರೇಷನ್ ಆಫ್ ಫೈನಾನ್ಶಿಯಲ್ ಸ್ಟೇಟ್ಮೆಂಟ್ಸ್ ಅಂಡರ್ ಕರೆಂಟ್ ಪರ್ಚೇಸಿಂಗ್ ಪವರ್ ಮೆಥಡ್ ಅಂತ ಕೇಳಿದಾಗ ಫಸ್ಟ್ ಮೆಥಡ್ ಪ್ರಿಪರೇಷನ್ ಆಫ್ ಫೈನಾನ್ಶಿಯಲ್ ಸ್ಟೇಟ್ಮೆಂಟ್ಸ್ ಅಂಡರ್ ಹಿಸ್ಟಾರಿಕಲ್ ಅಕೌಂಟಿಂಗ್ ಸಿಸ್ಟಮ್ ನೋಡಿ ನಾವು ಫೈನಾನ್ಶಿಯಲ್ ಅಕೌಂಟಿಂಗ್ ಮಾಡ್ತೀವಿ ಫೈನಾನ್ಶಿಯಲ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಎಲ್ಲ ಅದ್ ಏನಂತ ಹೇಳ್ತೀವಿ ಹಿಸ್ಟಾರಿಕಲ್ ಹಿಸ್ಟಾರಿಕಲ್ ಅಂದ್ರೆ ಏನು ವಿಚ್ ಇಸ್ ಆಲ್ರೆಡಿ ಹ್ಯಾಪೆಂಡ್ ಆಲ್ರೆಡಿ ಮುಗಿದೋಗಿರ್ತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು 50,000 ರೂಪಾಯಿ ಮೆಷಿನರಿ ಪರ್ಚೇಸ್ ಮಾಡ್ತೀನಿ ಓಕೆನಾ 50,000 ರೂಪಾಯಿ ಮೆಷಿನರಿ ಪರ್ಚೇಸ್ ಮಾಡಿದ್ಮೇಲೆ ತಾನೇ ಬುಕ್ ಅಲ್ಲಿ ಬರ್ಕೊಡೋದು ಆ ಬುಕ್ ಅಲ್ಲಿ ಬರ್ಕೊಂಡಿರೋ ಡಾಟಾನ ನಾನು ಹಿಸ್ಟಾರಿಕಲ್ ಡಾಟಾ ಅಂತ ಹೇಳ್ತೀನಿ ಯಾವ್ದು ಮುಗಿದೋಗಿದೆ ಯಾವ್ದಕ್ಕೆ ಪೇಮೆಂಟ್ ಆಗೋಗಿದೆ ಯಾವ್ದು ಎಕ್ಸ್ಪೆನ್ಸಸ್ ಅಥವಾ ಸರ್ವಿಸಸ್ ನ ಆಲ್ರೆಡಿ ನಾನು ತಗೊಂಡಿರ್ತೀನಿ ಅದನ್ನ ಬುಕ್ ಅಲ್ಲಿ ಬರೆದಿರ್ತೀನಿ ಅಂತದನ್ನೆಲ್ಲ ಏನಂತ ಹೇಳ್ತೀನಿ ಹಿಸ್ಟಾರಿಕಲ್ ಡಾಟಾ ಅಂತ ಹೇಳ್ತೀನಿ ಅಥವಾ ಹಿಸ್ಟಾರಿಕಲ್ ಅಕೌಂಟಿಂಗ್ ಅಂತ ಹೇಳ್ತೀನಿ ನಾವು ಫಸ್ಟ್ ಪ್ರಿಪೇರ್ ಮಾಡಬೇಕು ಇದು ಮೋಸ್ಟ್ಲಿ 99.99% ಇದು ಆಲ್ರೆಡಿ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ಓಕೆನಾ ಇದು ಆಲ್ರೆಡಿ ಏನ್ ಕೊಟ್ಟಿರ್ತಾನೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ಎರಡನೇದು ಕ್ಲಾಸಿಫೈಂಗ್ ಮಾನಿಟರಿ ಅಂಡ್ ನಾನ್ ಮಾನಿಟರಿ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಇಲ್ಲಿ ಇದೇ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಮಾನಿಟರಿ ನಾನ್ ಮಾನಿಟರಿ ಮಾನಿಟರಿ ಅಂದ್ರೆ ಏನು ಕ್ಯಾಶ್ ಬರೋದು ಹೋಗೋದು ಬಿಸ್ನೆಸ್ ಗೆ ಅಂತದನ್ನ ಮಾನಿಟರಿ ಅಸೆಟ್ಸ್ ಅಂತ ಹೇಳ್ತೀವಿ ಓಕೆನಾ ನಾನ್ ಮಾನಿಟರಿ ಅಸೆಟ್ಸ್ ಅಂತ ಹೇಳಿದ್ರೆ ಅದು ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಸ್ವೀಟ್ ಟೈಮ್ ಟು ಗೆಟ್ ದ ಮನಿ ಓಕೆ ನಮ್ಮ ಹತ್ರ ಇರ್ತಕ್ಕಂತ ಅಸೆಟ್ಸ್ ಆಗಿರ್ಬೋದು ಅಥವಾ ನಾವು ಕೊಡ್ತಕ್ಕಂತ ಲಯಬಿಲಿಟೀಸ್ ಆಗಿರ್ಬೋದು ಅಸೆಟ್ಸ್ ನಮ್ಮ ಹತ್ರ ಇರೋ ಅಸೆಟ್ಸ್ ಇಮಿಡಿಯೇಟ್ ಆಗಿ ಕ್ಯಾಶ್ ಆಗಿ ಕನ್ವರ್ಟ್ ಆಗದೇ ಇರ್ಬೋದು ಅರ್ಥ ಆಗ್ತಿದ್ಯಾ ಇಮಿಡಿಯೇಟ್ ಆಗಿ ಅಸೆಟ್ಸ್ ಕ್ಯಾಶ್ ಆಗಿ ಕನ್ವರ್ಟ್ ಆಗದೇ ಇರ್ಬೋದು ಅಂತ ಆಗದೇ ಇರ್ತಕ್ಕಂಥದ್ದನ್ನ ನಾನ್ ಮಾನಿಟರಿ ಅಂತ ಹೇಳ್ತೀವಿ ಆಗೋ ಅಂತದನ್ನ ಮಾನಿಟರಿ ಅಂತ ಹೇಳ್ತೀವಿ ಯಾವ್ದಾದ್ರು ಸರ್ ಮಾನಿಟರಿ ಅಸೆಟ್ಸ್ ಯಾವ್ದ್ಯಾವ್ದು ಸಿ ಮಾನಿಟರಿ ಅಸೆಟ್ಸ್ ಅಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಮತ್ತೆ ಡೆಟಾರ್ಸ್ ಟ್ರೇಡ್ ರಿಸೀವಬಲ್ಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇವೆಲ್ಲ ಕೂಡ ಎಂಥದ್ದು ಮಾನಿಟರಿ ಆಗುತ್ತೆ ಯಾವ್ಯಾವು ಕ್ಯಾಶ್ ಬ್ಯಾಂಕ್ ಡೆಟಾರ್ಸ್ ಟ್ರೇಡ್ ರಿಸೀವಬಲ್ಸ್ ಓಕೆ ಡೆಟಾರ್ಸ್ ಟ್ರೇಡ್ ರಿಸೀವಬಲ್ಸ್ ಎರಡು ಬಂದೆ ಕ್ಯಾಶ್ ಟ್ರೇಡ್ ರಿಸೀವಬಲ್ಸ್ ಮೂರೇ ಮೂರಕ್ಕೆ ನಾಲ್ಕು ಹೇಳ್ಬೋದು ಕ್ಯಾಶ್ ಟ್ರೇಡ್ ರಿಸೀವಬಲ್ಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್
ಇವೆಲ್ಲ ಕೂಡ ಇರ್ತದೆ ಮಾನಿಟರಿ ಅಸೆಟ್ಸ್ ಮಾನಿಟರಿ ಲಯಬಿಲಿಟೀಸ್ ಅಂದ್ರೆ ಏನು ನಾವು ಇಮಿಡಿಯೇಟ್ ಆಗಿ ಕೊಡಬೇಕಾಗುತ್ತೆ ಒಂದು 15 ದಿವಸದೊಳಗಡೆ ಒಂದು 2 3 ದಿವಸದೊಳಗಡೆ ಫಾರ್ ಎಕ್ಸಾಂಪಲ್ ಕ್ರೆಡಿಟ್ ಆರ್ಸ್ ಗೆ ಕೊಡಬೇಕಾಗುತ್ತೆ ಹೌದಾ ಬಿಲ್ಸ್ ಪೇಬಲ್ ಗೆ ಕೊಡಬೇಕಾಗುತ್ತೆ ಬ್ಯಾಂಕ್ ಓವರ್ ಡ್ರಾಫ್ಟ್ ಗೆ ಕೊಡಬೇಕಾಗುತ್ತೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಗೆ ಕೊಡಬೇಕಾಗುತ್ತೆ ಹೌದಾ ಇವೆಲ್ಲ ಕೂಡ ಎಂತದ್ದು ಮಾನಿಟರಿ ನಾನ್ ಮಾನಿಟರಿ ಅಂತ ಹೇಳಿದ್ರೆ ಯಾವ ಯಾವ ಮಾನಿಟರಿ ಅಲ್ಲ ಅವೆಲ್ಲ ಎಂತದ್ದು ನಾನ್ ಮಾನಿಟರಿ ಆಗುತ್ತೆ ಫಾರ್ ಎಕ್ಸಾಂಪಲ್ ಸ್ಟಾಕ್ ಏನಕ್ಕೆ ಸ್ಟಾಕ್ ಅಂತ ಹೇಳಿ ಯಾಕೆ ಸ್ಟಾಕ್ ನ ನಾವು ಮಾನಿಟರಿ ಅಂತ ಹೇಳಲ್ಲ ಅಂದ್ರೆ ಸ್ಟಾಕ್ ಅಂದ್ರೆ ಏನಪ್ಪ ಸೇಲ್ ಮಾಡಕ್ಕೆ ಆಗದೆ ಉಳ್ಕೊಂಡಿರೋ ಗೂಡ್ಸ್ ಹೌದು ತಾನೆ ಅದು ಕ್ಯಾಶ್ ಆಗಿ ಇಮಿಡಿಯೇಟ್ ಯಾರಾದರೂ ತಗೊಂಡ ಹೋಗ್ತಾರಾ ತಗೊಂಡು ಅದಕ್ಕೆ ಅದನ್ನ ನಾವು ಸ್ಟಾಕ್ ಅನ್ನು ಯಾವಾಗಲೂ ಏನಂತ ಹೇಳ್ತೀವಿ ನಾನ್ ಮಾನಿಟರಿ ಲ್ಯಾಂಡ್ ಬಿಲ್ಡಿಂಗ್ ಪ್ಲಾಂಟ್ ಮಷಿನರಿ ಇವೆಲ್ಲ ಕೂಡ ಇರ್ತದೆ ನಾನ್ ಮಾನಿಟರಿ ಅಸೆಟ್ಸ್ ಆಗುತ್ತೆ ಅರ್ಥ ಆಯ್ತಾ ಸೋ ಎರಡನೇದು ಸ್ಟೆಪ್ ಏನು ಕ್ಲಾಸಿಫೈಯಿಂಗ್ ದ ಮಾನಿಟರಿ ಅಂಡ್ ನಾನ್ ಮಾನಿಟರಿ ಥರ್ಡ್ ಒನ್ ಇಸ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಅಂಡ್ ಬ್ಯಾಂಕ್ ಬ್ಯಾಲೆನ್ಸ್ ಅಂತ ಎಂಡ್ ಆಫ್ ದ ಇಯರ್ ಅವನು ಕೊಟ್ಟಿಲ್ಲ ಅಂದ್ರೆ ಮಾಡಬೇಕಾಗುತ್ತೆ ಎಂಡ್ ಆಫ್ ದ ಇಯರ್ ಕೊಟ್ಟಿದ್ರೆ ಏನು ಮಾಡೋ ಅವಶ್ಯಕತೆ ಬರೋದಿಲ್ಲ ಇದು ಥರ್ಡ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಬ್ಯಾಂಕ್ ಬ್ಯಾಲೆನ್ಸ್ ಅಟ್ ದ ಎಂಡ್ ಆಫ್ ದ ಇಯರ್ ಫೋರ್ತ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಆಫ್ ನೆಟ್ ಮಾನಿಟರಿ ಗೇನ್ ಆರ್ ಲಾಸಸ್ ಇದರ ಮೇಲೆ ನಮಗೆ ಒಂದು 5 ಮಾರ್ಕ್ಸ್ ಕ್ವೆಶ್ಚನ್ ಕೂಡ ಬರೋ ಚಾನ್ಸಸ್ ಇರುತ್ತೆ ಇದನ್ನ ಪ್ರಾಬ್ಲಮ್ಸ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಅನ್ನ ಮತ್ತೆ ಫಿಫ್ತ್ ಸ್ಟೆಪ್ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಇದ್ರ ಮೇಲೂ ಕೂಡ ಒಂದು 5 ಮಾರ್ಕ್ಸ್ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ ಸೊ ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಗೂಡ್ ಸೋಲ್ಡ್ ಅಂಡ್ ಸಿಕ್ಸ್ ಸ್ಟೆಪ್ ಇಸ್ ಪ್ರಿಪರೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಟ್ ಎಂತದಾಗಿರ್ಬೇಕು ಪ್ರೈಸ್ ಲೆವೆಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕಂತೆ ಲಾಸ್ಟ್ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಬೇಕಂತೆ ಎಂತದೋ ಪ್ರೈಸ್ ಲೆವೆಲ್ ಅಡ್ಜಸ್ಟೆಡ್ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡಬೇಕು ಸೊ ಇದು ದ 7 ಸ್ಟೆಪ್ಸ್ ಇನ್ ಪ್ರಿಪರೇಷನ್ ಆಫ್ ಇನ್ಫ್ಲೇಷನ್ ಅಕೌಂಟ್ ಓಕೆನಾ ಇಷ್ಟು ಥಿಯರಿ ಹೇಳಿದೀವಿ ಈಗ ನಾವು ಒಂದಷ್ಟು ಒಂದೆರಡು ಮೂರು ಪ್ರಾಬ್ಲಮ್ ಮಾನಿಟರಿ ನಾನ್ ಮಾನಿಟರಿ ನೆಟ್ ಮಾನಿಟರಿ ಗೇನ್ ಆರ್ ಲಾಸಸ್ ಮತ್ತೆ ಕಾಸ್ಟ್ ಆಫ್ ಗೂಡ್ಸ್ ಹೋದ ಮೇಲೆ ಒಂದು ಫ್ಯೂ ಪ್ರಾಬ್ಲಮ್ಸ್ ಮಾಡ ಆಮೇಲಿಂದ ವಿ ವಿಲ್ ಗೋ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಇಷ್ಟು ಕಲ್ತ್ಕೊಂಡ್ರೆ ನನಗೆ ಗೊತ್ತಿರೋ ಪ್ರಕಾರ ಒಂದು 12 17 ಮಾರ್ಕ್ಸ್ ಬರ್ಬೋದು ಓಕೆನಾ ಎಂ ಕಾಮ್ ನವರಿಗೆ 2021 ಅಲ್ಲಿ 5 ಮಾರ್ಕ್ಸ್ ಗೋಲ್ ಕೊಟ್ಟಿದ್ದಾನೆ 12 ಮಾರ್ಕ್ಸ್ ಗೋಲ್ ಕೊಟ್ಟಿದ್ದಾರೆ ಓಕೆನಾ 17 ಮಾರ್ಕ್ಸ್ ಟೋಟಲ್ ಪ್ರಾಬ್ಲಮ್ಸ್ ಇದೆ ಅದಕ್ಕೋಸ್ಕರ ಓಕೆನಾ